ಅದೇನು ನೀವೇನೇ ಇದ್ರು ಬರೀ ಟಿಪ್ಪು ಬಗ್ಗೆ ಮಾತಾಡಬೇಕು, ಲವ್ ಜಿಯಾದ್ ಬಗ್ಗೆ ಮಾತಾಡಬೇಕು, ಮೋರಿ ರೋಡ್ ಬಗ್ಗೆ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರೆ ಅವರು. ಓಪನಾಗಿ ಹೇಳಿದ್ರಲ್ಲ, ಅವಿಟ್ಕಂಡೆ ಹೋಗ್ಬೇಕು, ಲವ್ ಜಿಯಾದ್ ಬಗ್ಗೆ ಹೋಗ್ಬೇಕು, ಟಿಪ್ಪು ಬಗ್ಗೆ ಮಾತಾಡಬೇಕು, ಹಾಂ ಈ ರೋಡು ಮೋರಿ ಬಗ್ಗೆ ಎಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಕಟೀಲ್ ಹೇಳಿದವರು. ಸರಿಗಾ ಹೇಳಿದ್ರು, ನಾನು ನೋಡಿದೆ ಅದು. ನಾನು ಹೇಳಿದ್ ಸರ್, ನೀವು ಎಷ್ಟು ದಿವಸ ಪಾಕಿಸ್ತಾನ ತೋರಿಸ್ತೀರಿ ಸರ್, ಎಷ್ಟು ದಿವಸ ರಾಮನ್ ಹೇಳ್ತೀರಿ ಸರ್? ನಮ್ಮ ತಾತ ಮುತ್ತ ನಾವೆಲ್ಲರೂ ಕೂಡ ರಾಮನ ಪೂಜೆ ಮಾಡ್ತೀವಿ ಸರ್. ಬಿಜೆಪಿ ಊಟಕ್ಕೆ ಬಂದ್ರೆ ರಾಮನ ಪೂಜೆ ಮಾಡ್ತಾರೆ ಜನ. ನಾವು ಮಾಡ್ತೀವಿ ಸರ್. ಅದನ್ನೇ ಹೇಳ್ತೀರಿ ನೀವು, ಟಿಪ್ಪು ನೇನು ಹೇಳ್ತೀರಿ? ಟಿಪ್ಪು ಇತ ನಿಂತವೇನು ತಿಳ್ಕೊಳ್ಳಿದೆ? ನಾವು ತಿಳ್ಕೊಳ್, ನಾವು ವಿದ್ಯಾವಂತ, ನಾವು ಓದಿದೀವಿ, ನಾವೇನು ಓದ್ಲಿಲ್ವಾ? ನಾವೇನು ತಿಳ್ಕೊಂಡಿಲ್ವಾ? ಊರಿಗೌಡ ನಂಜೇಗೌಡನೆಲ್ಲ ತಂದ್ಬಿಟ್ಟಿದ್ರು ಮಧ್ಯೆ ಸರ್. ಊರಿಗೌಡ ನಂಜೇಗೌಡ ನಿಮ್ಗೆ ಗೊತ್ತು, ತಮಿಳ್ನಾಡಿಂದ ಇದ್ದಂಥವ್ರು ಅವ್ರನ್ನ ತಗೊಂಬಂದು ತೋರಿಸಿದ್ರು. ಆದರೆ ಅಟ್ಲೀಸ್ಟ್ ಊರಿಗೌಡ ನಂಜೇಗೌಡ ಬಂದ್ರಿ, ಇವರು ಫ್ರೀಯಾಗಿ ಕೆಲಸ ಮಾಡ್ಕೊಡ್ತಿದ್ರು ಅನ್ನೋ ಕೇಳಿ. ಅವ್ರು ಬಂದ್ರು, ಅವ್ರು ಬಂದ್ರು ಬ್ರೋಕರ್ ಮುಖಾಂತರ ಬರ್ಬೇಕಾಯ್ತು. ಅವ್ರು ಬಂದ್ರೆ ಕೆಲಸಕ್ಕೆ ಬಂದ್ರೆ ಬ್ರೋಕರ್ ಮುಖಾಂತರ ಏನಂದ್ರೆ ಚುನಾವಣೆಗೆ ಅಷ್ಟೇ ಯೂಸ್ ಆಯ್ತದೆ ಅಂತ ಅವ್ರು ಹೆಸರು ಹೇಳ್ತಾ ಇದಾರೆ ಅನ್ನೋದು ಬಿಟ್ರೆ ಯಾವ ಉರಿಗೌಡನ ಬಗ್ಗೆ ಇವ್ರಿಗೆ ಗೌರವ ಇಲ್ಲ, ಯಾವ ನಂಜೇಗೌಡರ ಬಗ್ಗೆನೂ ಕೂಡ ಇವ್ರಿಗೆ ಗೌರವ ಇಲ್ಲ ಸರ್. ಇವ್ ಗೌರವ ಒಂದೇ ಒಂದಕ್ಕೆ ಇರೋದು, ಕರ್ನಾಟಕದಲ್ಲಿ ದುಡ್ಡು.